para sarva bhutanam brahmadipati brahmanodipati brahmam divo me astu tatha divo పంచాక్షర మనోపమాన్ పంచ సూత్ర సుతో వందే పంచాచార్యాన్ జగద్గురు ఎత్ర పంచాచార్యః వర్తతే తత్ర సుఖానంద వర్తతే ఎత్ర సధర్మ ఆచరతే తత్ర సుశాంతి ప్రవర్తతే ఓం శాంతి 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 సమయ బాలే ಅದು ನಿಮ್ಮೆಲ್ಲ ಭಕ್ತಿ ಭಾವನೆ ನೋಡಿ ಚೆನ್ನಿದೇವರು ಅಲ್ಲಿಂದ ಧೈಮಾಸ್ತರಾದವರು ನೀವೆಲ್ಲ ಅಲ್ಲಿಗ ಭಾಳ ಆತುರದಲ್ಲಿ ಇದ್ದೀರಿ. ಐ ಬಿನ್ ಫಿನಿಶ್ ಮೈ ಸ್ಪೀಚ್ ಆಸ್ ಎನ್ ಎ ಪ್ರಾಬ್ಲಮ್ ಇಸ್ ಇನ್ ಮಿನಿಟ್ಸ್ ಪಾಠವಾದ ಗೋಳ್ತೆ ಸುದ್ದಾಗ್ತೆ ಮೂರು ಮೂರು ಈ ದಿವ್ಯ ಕಾರ್ಯಕ್ರಮದ ದಿವ್ಯ ಸ್ಥಾನ ವಹಿಸ್ತಕ್ಕಂಥ ವೀರಸೇವ ಮತಸ್ಥಾಪನಾಚಾರ್ಯ ವರ್ಯ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಶ್ರೀಶೈ ಜಗದ್ಗುರು ಡಾಕ್ಟರ್ ದಾನೇಶ್ ಚಕ್ರಮಲ್ಲಗೊಂಡು ಅತಿಥಿಗಳೇ ಮುಖ್ಯ ಅತಿಥಿಗಳೇ ಹಾಗೂ ತಾಯಂದರೆ ಹಿರಿಯರೇ ಕಿರಿಯರೇ ನಾಲ್ಕು ಯುಗಗಳಲ್ಲಿ ಮನುಷ್ಯರು ಜೀವನ ಮಾಡ್ಕೊಂಡು ಬಂದನು ಒಂದೊಂದು ಯುಗದಲ್ಲಿ ಏನು ಮಾಡಿದ್ರೆ ಮನುಷ್ಯ ಮುಕ್ತವಂತನಾಗುತ್ತಾನೆ ಅಂತ ಹೇಳ್ಕೊತಾ ಬಂದಾರೆ. ಆದರೆ ಕಲಿಯುಗದಲ್ಲಿ ಏನು ಮಾಡಬೇಕು ಅಂತಂದ್ರೆ ಅದು ಜಪ ಮಾಡೋಕ್ಕೂ ಸಹಾಯ ಒಂದು ಸಾಧ್ಯ ಬಿಟ್ಟರೆ ಯಜ್ಞ ಯಾಗಾದಿಗಳು ಸಮಾಧಿಯಿಂದ ಯೋಗದಿಂದ ಮುಕ್ತಿಯ ಸಾಧ್ಯ ಆಗಲಿಲ್ಲ ಅಂತ ಒಂದು ಮಹಾಭಾರತದಲ್ಲಿ ಒಂದು ಶ್ಲೋಕ ಬರ್ತದೆ. ಯತ್ಫಲಂ ತಪಸಾ ನಾಸ್ತಿ ನಾ ಯೋಗಿ ಸಮಾಧಿನಃ ತತ್ಫಲಂ ಲಭ್ಯತೆ ಸಮ್ಯಕ್ ಕಲೌ ಕೇಶವ ಕೀರ್ತನ. ಇದು ಮಹಾಭಾಗವತದಲ್ಲಿ ಒಂದು ಅರವತ್ನಾಲ್ಕು ಒಂದು ಅಧ್ಯಾಯ ಅರವತ್ತೊಂಬತ್ತು ಶ್ಲೋಕ ಆಯ್ತಂತೆ. ಈ ಇದರಲ್ಲಿ ಏನಪ್ಪ ಅಂದ್ರೆ ಕಲಿಯುಗದಲ್ಲಿ ನೀವು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ನೀವೇನು ಜಪ ಮಾಡಿ ಸಾಕು ಅಂದ್ರೆ ಯೋಗಿ ಮಾಡಿ ಯೋಗ ಮಾಡಿದ್ರೆ ಎಷ್ಟು ಫಲ ಸಿಗ್ತದೋ ಸಮಾಧಿ ಸ್ಥಿತಿಗಳು ನಮ್ಗೆ ಏನ್ ಫಲ ಸಿಗ್ತದೋ ಅದೆಲ್ಲ ಕೇವಲ ದೈವನ ಸ್ಮರಣೆ ದೊರೆಯುತ್ತದೆ ಅಂತ ನಾನು ಸ್ಮರಣೆ ಕೋಟಿ ಜಪ ಆಗ್ತಾ ಇದ್ದೆ ಅಂದ್ಮೇಲೆ ನೀವೆಲ್ಲ ಧನ್ಯರು ಧನ್ಯರು ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಬರೇ ಒಂದು ನಾಮಸ್ಮರಣೆ ಮಾಡಿದ್ರೆ ಎಷ್ಟೋ ಪುಟಿ ಐತಿ, ನೀವು ಕೋಟಿ ಜಪಿಗಳಿವೆಲ್ಲ ಎಷ್ಟು ಭಕ್ತಿ ಭಾವನೆ ಪಾಲ್ಗೊಂಡಿದೆ ಅಂದ್ಮೇಲೆ ನಮಗೂ ಬಹಳ ಆನಂದ ಐತಿ. ಅದರಾಗೆ ಮಹಾಸನ್ನಿಧಿಯವರು ಸೀಸಲ್ ಮಲ್ಲಿಗಾರ ಪ್ರತಿರೂಪದಲ್ಲಿ ಅವರು ಸುದ್ದಿಗೆ ಸಂತ್ರ Press the bell icon on the YouTube app and never miss another update.